ಮುಹೂರ್ತ ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ 25 ರೂಪಾಯಿ ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ಆದ್ಮೇಲೆ ಅಮರೀಶ್ ಗೆ ಅನಿಸ್ಬಿಡ್ತು ಒಂದಿನ, ಚಿತ್ರ ಮಾಡ್ತಿದ್ವಿ, ರೌಡಿ ಎಮ್ ಎಲ್ ಎನೋ ಯಾವ್ದೋ ಒಂದು ಮಾಡ್ತಿದ್ವಿ, ಆ ಕ್ಲೈಮ್ಯಾಕ್ಸ್ ಫೈಟು, ಆ ಜನರು ಕಿರ್ಚೋದು, ಆನಂದ ಪಡೋದು ನೋಡಿದಾಗ, ಅಲ್ಲಿ ಕರಿಯ ನೋಡಿದೆ, ನನ್ನ ಅಕ್ಕ ನೋಡು ಹೆಂಗೆ ಒಳ್ಳೆ ಮಗನೇ ಆಗೋ ಇರೋ ಆಗೋ ನೀನು, ಏ ಸುಮ್ಮನೆ ಗುರು ಯಾವನ್ ನೋಡ್ತಾನ ನಮಗೆ, ಆಗ ನನ್ನ ಮಗನೇ ಯಾವನು ಗೊತ್ತಲ್ಲ ಆಗು ಅಂತ. ಅದು ಯಾವುದೋ ಒಂದು ನಂಜನಗೂಡಲ್ಲಿ ಆ ಈಶ್ವರನ ಮುಂದೆ ಅವ್ರ ಬಾಯಲ್ಲಿ ಅದು ಯಾವುದೋ ಮಾತು, ಅದೇನೋ ಆಯಿತು ಶುರು ತರಲೆ ನನ್ನ ಮಗ ಬಂತು, ಅದು ನಿಂತೋಯ್ತು. ಚೆನ್ನಾಗಿ ಮಾಡಿದ್ದ ಉಪೇಂದ್ರ, ಆಮೇಲೆ ನಿಂತೋಯ್ತು. ನನಗೆ ತುಂಬ ಸಂಕಟ ಆಗೋಯ್ತು, ಏನು ಫಸ್ಟ್ ಪಿಕ್ಚರ್ ನಿಂತೋಗ್ಬಿಟ್ಟಿದೆಯಲ್ಲ ಏನು ಮಾಡೋದು ಅಂದ್ರೆ, ನನ್ನ ಭಾವನ ಜೊತೆ ಸೇರಿ ಬಣ್ಣ ನನ್ನ ಗಂಡ ಅನ್ನೋ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿಕೊಂಡು ಆ ಚಿತ್ರವನ್ನು ಮಾಡಿ, ಆಮೇಲೆ ರಾಜಕಿಶೋರ್ ಹೇಳಿದ್ರು ಇದರಲ್ಲಿ ಒಂದು ಪಾತ್ರ ಬರುತ್ತೆ, ಹಿಂಗಿದ್ರು ಅಂಬರೀಶ್ವರ್ ಚೆನ್ನಾಗಿದ್ದಾರಲ್ಲ ಅವ್ರ ಹತ್ರ ಹೋಗಿ ಆ ಪಾತ್ರ ಮಾಡಕ್ಕೆ ಕೇಳೋಣ ಬನ್ನಿ ಅಂತ, ನಡ್ರಿ ಹೋಗೋಣ ಕೇಳೋಣ ಅಂತ ಹೇಳಿ ನಾನು ಹೋಗಿ ಅವ್ರಿಗೆ ಕೇಳಿದಾಗ, ಅವ್ರು ಒಂದು ತುಂಬ ದೊಡ್ಡ ಹೃದಯ ಅನ್ನೋದು ಏನು ಅಂದರೆ ಅದರಲ್ಲೇ ಗೊತ್ತಾಗೋದು ಒಬ್ಬ ಮನುಷ್ಯನಿಗೆ. ಸಾಮಾನ್ಯವಾಗಿ ಬೆಳೆದಿರೋರ್ಗೆ ಯಾರಿಗಾದರೂ ಹೋಗಿ ಅಪ್ಕಮ್ಮಿಗೆ ಹೋಗಿ ಸರ್ ನಾನೊಂದು ಹೀರೋ ಪಾರ್ಟ್ ಮಾಡ್ತೀನಿ, ನೀವು ಒಂದು ಗೆಸ್ಟ್ ರೋಲ್ ಮಾಡಬೇಕು ಅಂತ ಏನಾದರೂ ಇವತ್ತಿನ ತಲೆಮಾರಿಗೆ ಯಾರಿಗಾದ್ರೂ ಹೇಳಿದ್ರೆ ಹಿಂಗೆ ಕಣ್ಣಲ್ಲೇ ಕೆರ ತೊಗೊಂಡು ಹೊಡೆದು ಹೆಂಗೆ ಓಡಿಸ್ತಾರೆ ಆಚೆ ಅಂದರೆ ಕೈಯ ಸಿಪ್ಪ ನಂಗೆ ಕಳಿಸ್ಬಿಡ್ತಾರೆ. ನಾನು ಪಾಪ ಎಪ್ಪನ ಹೇಳಿದೆ ಸರ್ ಹಿಂಗಿದೆ ಇಬ್ರು ಒಂದು ಮಗು ಥರ ಹೌದಾ ಏನ್ ಕತೆ ಹಾಂ ಹಿಂಗೆ ಹಿಂಗೆ ಅಂತ ಸೀರ ಕತೆ ಹೇಳ್ತಾ ಇದ್ದೀನಿ, ಅವರು ಆಗ್ತಾವ್ರೆ ನನಗೂ ಆಗ್ತಾವ್ರೆ ಫುಲ್ಲು, ಆಮೇಲೆ ಆ ಕತೆ ಹೇಳ್ತಾ ಹೇಳ್ತಾ ಇಬ್ರು ಹಿಂಗೆ ಆಗ್ಬಿಟ್ಟಿದೀವಿ. ಆಮೇಲೆ ಗುರು ಅದು ಏನು ಗೊತ್ತಾ ಏಯ್ ಸರಿಯಮ್ಮ ಸರಿಯಮ್ಮ ಹ್ಞೂ ಬಟ್ ಅವ್ರು ಆ ಕಡೆ ಮಲ್ಕೊಂಬಿಟ್ರು ನಾನು ಈ ಕಡೆ ಮಲ್ಕೊಂಬಿಟ್ಟೆ. ಕಣ್ಣು ಬಿಟ್ಟು ನೋಡ್ತೀವಿ ಬೆಳಗಾಗೈತೆ, ಆ ಸಂದೇಶ ನಾಗರಾಜ್ದಾರೆ ಅಲ್ಲಿ ಕೂತ್ಕೊಬಿಟ್ಟು ಅವ್ನು ಮೂಲೆಯಲ್ಲಿ ಭಾಳ ಮಜ ಅದು ಇದೆಲ್ಲ ಈ ತಮಾಷೆಯೆಲ್ಲ ನೋಡಿದ್ಮೇಲೆ ಬೆಳಗ್ಗೆ ನನ್ನ ಮಗನೇ ಮನೆಗೆ ಹೋಗಿಬ್ಬ ನೀನು ಅಂತ ಕೇಳಿದ್ರು ಬೆಳಗ್ಗೆ. ಬಾ ನೀವು ಹಂಗೆ ಇದು ಕೊಟ್ಬಿಟ್ರಿ ಎಲ್ಲೂ ಹೋಗೋದು ಬಾ ಮನಕ್ಕೆ ಹೋಗ್ಬಿಟ್ಟೆ ನಾನು. ಹಾಂ ಆಯ್ತು ಆಯ್ತು ಹೋಗು ನನ್ನ ಮಗನ ಎಲ್ಲೂ ಮಕ್ಕಳು ಹೋಗಿ ಶೂಟಿಂಗ್ ಹೋಗಿ ಮಾಡ್ತೀನಿ ಹೋಗು ಅಂತ ಹೇಳಿ ಪಾಪ ಅವ್ರು ಬಂದು ಆ ಊಟನೂ ಕೂಡ ನಮ್ಮ ಪ್ರೊಡಕ್ಷನಲ್ಲಿ ತರಿಸಿಲ್ಲ ಅವರು. ನನ್ನ ಫಸ್ಟ್ ಟೈಮು ನನ್ನ ಕೆರಿಯರಲ್ಲಿ ನನ್ನ ಒಂದು ಶೂಟಿಂಗ್ ಸ್ಪಾಟ್ಗೆ ಮಂತ್ರಿಮಂಡಲ ಬರುತ್ತೆ. ಅವತ್ತಿನ ಕಾಲದ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ಗಳೆಲ್ಲ ಬರ್ತಾರೆ, ಅಂಬರೀಷ್ ಫ್ರೆಂಡ್ಸು. ಅದು ಶೂಟಿಂಗ್ ಥರನೇ ಇರಲಿಲ್ಲ ನನಗೆ, ಅದು ಏನು ಅದ್ಭುತವಾಗಿತ್ತು ಅಂದರೆ ಪಾಪ ಅವರೇ ಊಟ ತರಿಸ್ತಾರೆ, ಅವರೇ ಎಲ್ಲರಿಗೂ ಹೇಳ್ತಾರೆ ಪಾಪ ನನ್ನ ಮಗ ಹಿಂಗೆ ಮಾಡೋನ್ರಿ ಒಳ್ಳೆಯವನು ಹಂಗೆ ಹಿಂಗೆ ಅಂತ ಹೇಳಿ ಆ ಪಿಕ್ಚರು ಮುಗಿಸ್ತೀವಿ ರಿಲೀಸೇ ಮಾಡೋದ ಯಾರನ್ನೂ ಬರೋದೇ ಇಲ್ಲ, ಯಾರು ಕೇಳಿದ್ರು ಒಪ್ಪಲ್ಲ. ಏ ಎಂತೆಂಥ ಪಿಕ್ಚರ್ ಹೋಗ್ತಾವೆ ಅವನು ನನ್ನ ಮಗ ಇವನು ಮಾಡೋನಂತೆ ಹೋಗಪ್ಪ ಕೆಲಸ ನೋಡು ನೀವು ಅಂತ ಬುಯ್ಯವರು ತುಂಬ ಬೇಜಾರಾಗೋಯ್ತು. ಆಮೇಲೆ ಗುರುಗೆ ವ್ಯಾಲಿ ಸ್ಕೂಲ್ಗೆ ಇವಳು ಸೇರಿಸ್ಬೇಕು ಅನ್ನೋದು, ಯಾಕೆ ಅವಳು ತಮ್ಮ ಅಲ್ಲಿ ಓದಿದ್ದು. ಅಲ್ಲಿ ನೋಡಿದ್ರೆ 25,000 ಅಡ್ವಾನ್ಸು ಆ ಕಾಲದಲ್ಲಿ, ನಮಗೆ 2 ರೂಪೀಸ್ ಇಲ್ಲ, ಎಲ್ಲ ಫಿಲಮ್ಗೆ ಹಾಕ್ಬಿಟ್ಟಿದ್ವಿ ಹೀರೋ ಬರೋದು ನಾನು ನಮ್ಮ ಭಾವ. ಇದೇನು ಹಿಂಗಾಗೋಯ್ತಲ್ಲ ಕತೆ, ಪಿಕ್ಚರು ಮಾಡೋಂಗಿಲ್ಲ, ಒಳ್ಳೆ ಕತೆ ಆಗೋಯ್ತಲ್ಲ ಅಂದ್ಬಿಟ್ಟು ತಿರ್ಗಿ ಅಂಬರೀಷ್ ಮನೆಗೆ ಹೋದೆ ರಾತ್ರಿ 2 ಗಂಟೆ. ಎಲ್ಲ ಸುಮಾರು ಜನ ಮಂತ್ರಿಗಳು ಯಾರು ಕೂತ್ಕೊಂಡಿದ್ರು, ಹೋಗಿ ನೋಡಿದ ತಕ್ಷಣ ಬೊಯ್ದ 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 ಯಪ್ಪ ಅಂತ ಮಾತು ಬೈದಾಕ್ಬಿಟ್ಟ ನನಗೆ. ಯಾಕೆ ಅಂದರೆ ನೀನೊಬ್ಬ ಕಲಾವಿದ, ಕುಡ್ಕೊಂಡು ಮಧ್ಯರಾತ್ರಿ 2 ಗಂಟೆಯಲ್ಲಿ ಹಿಂಗೆ ಬಂದಿದ್ದೆ ನಾನು ದೆವ್ವ ಬಂದಂಗೆ ಕುದಿದೆಯಾ ನಿನಗೆ ಅಂತ. ಅವಾಗ ನಾನು ಹೇಳಿದೆ ಅವರು ನನ್ನ ಅರ್ಥ ಮಾಡ್ಕೊ, ಸುಮ್ಮನಿದ್ದವನಿಗೆ ಇರೋ ಆಗ್ಬಿಡು ಅಂತ ಹೇಳ್ದವ್ ನೀನು. ನಾನು ಆಗ್ಬಿಟ್ಟು ಇರೋ ಬರೋ ದುಡ್ಡೆಲ್ಲ ಆಗ್ಬಿಟ್ಟು ಚಿತ್ರ ನನಗೆ ಲಾಟ್ರಿ ಹೊಡ್ಕೊಂಡು ಒಬ್ಬ ನನ್ನ ಮಗ ಸಿನಿಮಾ ರಿಲೀಸ್ ಮಾಡಲ್ಲ ಅಂತಾರೆ, ನನ್ನ ಹೆಂಡತಿ ಪೀಸು ದುಡ್ಡಿಲ್ಲ ಅಂತ ಬೈತಾಳೆ, ಈಗ ಬಿಲ್ಡಪ್ ಹೀರೋ ಮಾಡಿಬಿಟ್ಟು ಬೇರೆ ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ಏನು ಹೆಂಗೆ ಬದುಕೋದು ನಾವು ನೀನು ಹಿಂಗಾಗ್ಬಿಟ್ಟು ಹೌದು ಯಾಕೆ ಯಾರು ಮಾಡಲ್ಲ ಅಂದ್ರೆ ಅಂದ ಯಾರು ಮಾತಾಡ್ಸಲ್ಲ ಅಂದ. ಆಯಿತು ಬೆಳಗ್ಗೆ ಮಾತಾಡ್ತೀನಿ ಹೋಗು ನೀನು, ನಿನ್ನ 4 ಪಡ ಜಾಸ್ತಿ ಆಗ್ಬಿಟ್ಟಿದೆ ಹೋಗಿ ಮುಚ್ಕೋಬೋಗ ನನ್ನ ಮಗನೇ ಅಂತ ಬೈದ್ಬಿಟ್ಟು ಕಳಿಸಿದ್ರು. ಬೆಳಗ್ಗೆ ನೋಡಿದ್ರೆ ಮಾಣಿಕ್ ಚಂದ್ ಅಂತ ಅವರು ಬರಪ್ಪ ಆಫೀಸ್ಗೆ, ಅಂಬರೀಶ್ ಫೋನ್ ಮಾಡಿದ್ರು ಬೆಳಗ್ಗೆ, ಅದೇನೋ ನೀನು ಯಾವುದೋ ಫಿಲಮ್ ಮಾಡಿದ್ದೆ ಅಂತಲ್ಲ ನಾನು ತೋರಿಸಪ್ಪ ನನಗೆ. ಹ್ಞೂ ಸರಿ ಆಯಿತು ಅಂತ ಹೇಳಿ ಆ ಡಬಲ್ ರೋಡಲ್ಲಿ ಯಾವುದೋ ಒಂದು ಹಳೇ ಸ್ಟುಡಿಯೋ ಅದು ಅಲ್ಲೋಗಿ ತೋರಿಸಿದ್ವಿ. ನೋಡಿದ ತಕ್ಷಣ ವಸಂತ ಲ್ಯಾಬು ನೋಡಿಬಿಟ್ಟು ಭಾಳ ಥ್ರಿಲ್ ಆಗ್ಬಿಟ್ಟು ಆ ಸೇಟು ಬೊಲೆ ಬುದು ಅಂತ ಇವತ್ತು ನಾನು ಆತನ ನಾನು ಮರೆಯಲ್ಲ. ಅವನ ಜಜ್ಮೆಂಟ್ ಇದೆಯಲ್ಲ ನನಗೆ ಭಾಳ ಖುಷಿ ಆಯಿತು. ಅವನು ಹೇಳ್ತಾವನೆ ನಾನು ಹೊಸಬಾ ಇರ್ಬೋದು ಏನಾದರೂ ಹಿಡಿದ್ರೆ ಈ ಪಿಕ್ಚರು ನಮ್ಮ ಮಗ 30 ಇಯರ್ಸ್ ಪಿಕ್ಸರ್ ಇವನು
ಏನ್ ಮಾಡಿದಾನೆ ಪಿಕ್ಚರ್ ಅಂತ ಅವನೇ ನನಗೆ ಫುಲ್ ಥ್ರಿಲ್ಲು. ಮುಂದೆ ಹೋದ್ರೆ ಅವ್ನು ನಿಲ್ಸ್ಬಿಡ್ತಾರೆ ಮಾತನ್ನ, ಹಿಂದ್ಗಡೆ ಬಚ್ಚಿಕೊಂಡು ಕೇಳಿಸ್ಕೊಂಡು ಏನ್ ಮಾತಾಡ್ತಾವ್ರು ನನ್ನ ಬಗ್ಗೆ ಅಂತ. ಓ ಪಾಸಿಟಿವ್ ಇದೆ. ಏನ್ ಮಾಡೋದು ಅಂದ್ರೆ ಆಮೇಲೆ ಅವನೇಳ ನೋಡ್ರಿ ರಾಜ, ಈ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ 4-5 ಲಕ್ಷ ಬೇಕು, ಪ್ರಿಂಟ್ ಪಬ್ಲಿಸಿಟಿ. ತಿರ್ಗ ಭಯ ಆಗ್ಬಿಡ್ತು ನನಗೆ. 4-5 ಲಕ್ಷ ಸಾರ್, ನಮ್ಮ ಹತ್ರ 2 ರುಪೀಸ್ ಎಲ್ಲ ಸಾರ್, ನೋಡೋಣಪ್ಪ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಏನು ಅಂಬರೀಷ್ ಹೇಳಿದ್ರು, ಆತ ಅವ್ನ ಕೈಯಿಂದ 5 ಲಕ್ಷ ಹಾಕ್ಬಿಟ್ಟು ಅಗ್ರಿಮೆಂಟು ಸೈನ್ ಅದ್ರೊಳಗೆ ಹಾಕೋನೆ. ಏನು ಒನ್ 20% ಏನೋ ಕಮಿಷನ್ನು ಅದು ಇದು ಏನೇನೋ ಬರೆದವನೆ. ನಮ್ಮ ಭಾವ ಸ್ವಲ್ಪ ಬುದ್ಧಿವಂತ ಭಾವ ಹೇಳ್ದ, ಒಂದು ವೇಳೆ ಜಗ್ಗಿ ಫಿಲಮ್ ಏನಾದ್ರು ಓಡ್ಬಿಟ್ರೆ ಇವನೇ ಅರ್ಧ ಪಡ್ಕೊಂಡು ತಿನ್ಬಿಡಂಗ ಅವನೆ. ಅದು ಸ್ವಲ್ಪ ನಾವು ಮಾತಾಡೋದು ಒಳ್ಳೇದಲ್ವ, ಇದೊಂದು ಪಾಯಿಂಟ್ ನಂಗೆ ಯಾಕೋ ಡೌಟು ಅಂದು. ನಾವು ರಿಲೀಸ್ ಆದರೆ ಸಾಕು ಅಂತ ನಾವು ಸುಮ್ಮನೆ ಏನು ಮಾಡಿ ಯಾವ್ದಾರು ಬಂದ್ರೆ ಬೇಡ ಏನು ನಿಮ್ಗೆ ಗೊತ್ತಿಲ್ಲ, ನಾವು ದುಡ್ಡು ಇಟ್ಟಾಗ್ಬಿಟ್ರೆ ಏನು ಮಾಡ್ತೀರಾ ನೀವು ಹೇಳೋದು ಹೆಂಗಿದೆ ಅಂದರೆ ಸಿನಿಮಾ ಏನೋ ಇಟ್ಟಾಗ್ಬಿಟ್ಟು ದಾರಿ ಬಿಡಿ ಅನ್ನಂಗೆ ಎಲ್ಲ ಫುಲ್ ದುಡ್ಡು ನಮ್ಮನೆಗೆ ಬರೋಂಗೆ ಹೇಳ್ತೀರಾ, ಬರಲಿ ಸುಮ್ಮನೆ ಇರ್ರಿ ಅಂತ. ಪ್ಲೀಸ್ ಸರಿ ಆಯಿತು, ಅದ್ರ ಮೇಲೆ ಡಿಸ್ಕಷನ್ ಆಯ್ತು. ಆಯಿತು ಬಿಡು ರಾಜ, ನಿಮ್ಗೆ ಓಡತ್ತೆ ಅಂತ ಅಷ್ಟು ಕಾನ್ಫಿಡೆನ್ಸ್ ತಾನೇ. ಆಯಿತು ಬಿಡಪ್ಪ, ಅದೆಷ್ಟೋ ಪರ್ಸೆಂಟೇಜ್ ಎಲ್ಲ ಚೇಂಜ್ ಮಾಡಿದ್ರೆ ಅಗ್ರಿಮೆಂಟ್ ಚೇಂಜ್ ಮಾಡ. ನಮ್ಮ ಸಿನಿಮಾಸ್ ಕೇಳಿದ ಮುದು ಬಂದು ಬಾರಲ್ಲಿ ಫುಲ್ ಗುಂಡಾಗ್ತಾ, ಏನು ಸಿನಿಮಾ ಅಷ್ಟು ಕಾನ್ಫಿಡೆನ್ಸ್ ನಿಮಗೆ ಓಡುತ್ತೆ ಪಿಕ್ಚರು ಅಂತ ಕಷ್ಟಪಟ್ಟಿದ್ದೀವಿ ನೋಡೋಣ. ನೆಕ್ಸ್ಟ್ ಅದು ಇತಿಹಾಸನ ಬದಲಾವಣೆ ಮಾಡ್ತಾರೆ. ಯಾವ ಮನುಷ್ಯನಿಗೆ ಒಂದು ಸಕ್ಸಸ್ ಅಂದ್ರೆ ಏನು, ದುಡ್ಡು ಅಂದ್ರೆ ಏನು ಗೊತ್ತಿಲ್ಲ. ಅವತ್ತಿನ ಕಾಲದ 69 ಲಕ್ಷ ವ್ಯಾಪಾರ ಮಾಡಿದಂಥ ಚಿತ್ರ 20 ಲಕ್ಷ ಮಾಣಿಚಂದೇ ಕಮಿಷನ್ ತಗೊಂತಾನೆ. ಅವತ್ತಿನ ಕಾಲ 1 ಕೋಟಿ ಕಲೆಕ್ಷನ್ ಮಾಡ್ಕೊಂಡು ದುಡ್ಡು ಎಂಬತ್ತಕ್ಕದನ್ನ ನಾನು ನೋಡಿದೆ. ಹಿಂಗೆ ನನ್ನ ಕಣ್ಣನ್ನು ಜೋಡಿಸ್ಬಿಟ್ಟು ನೋಡಿದೆ, ಓಹೋ ಏನಪ್ಪ ಹಿಂಗೆ ಕೊಟ್ಟಿದೆ.